ಇಶ್ಯೂ ಅಂತ ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಪ್ರಾರಂಭದಿಂದ ಈ ಇಶ್ಯೂ ಸಿಎಂ ಐ ಕೃಷ್ಣ ಇರ್ಬೋದು, ಇನ್ನೊಂದು ಇಬ್ಬರು ಇರ್ಬೋದು, ಅವರೆಲ್ಲ ಜನತಾದಳ ಮತ್ತು ಬಿ ಜೆ ಪಿಯ ಪ್ರಾಡಕ್ಟು. ಸೊ ಅದರಿಂದ ಅವರು ಸೊ ಪೊಲಿಟಿಕಲ್ ಇಶ್ಯೂನ ಒಂದಲ್ಲ ಒಂದು ತೊಗೊಂಡೋಗ್ತಾ ಇದ್ದಾರೆ. ಸೊ ಇದಕ್ಕೆ ಕೋರ್ಟ್ ಮೆಟ್ಲತ್ತದ ಮೇಲೆ ಅಂತಿಮ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲರೂ ವೆಲ್ಕಮ್ ಮಾಡಲೇಬೇಕಾಗತ್ತೆ. ನಮಗೆ ಕಾನ್ಫಿಡೆನ್ಸ್ ಇದೆ ಈ ಇಶ್ಯೂನಲ್ಲಿ. ನಮ್ಮ ಮುಖ್ಯಮಂತ್ರಿಯವರಲ್ಲಿ ಅಥವಾ ನಮ್ಮ ಅವರ ಶ್ರೀಮತಿಯವರಲ್ಲಿ ತಪ್ಪೇನಿಲ್ಲ. ಈಗ ವಾಪಸ್ಸು ಕೊಟ್ಟಿದ್ದೀವಿ, ಎನ್ಕ್ವೈರಿ ನಡೀತಾ ಇದೆ. ಸರಿ ತಪ್ಪು ಅಂತ ಬಂದ ಮೇಲೆ ಅದನ್ನು ತೀರ್ಮಾನ ಮಾಡೋಣ. ಸೊ ಅವ್ರು ಏನಾದರೂ ಒಂದು ಇಶ್ಯೂನ ಈ ಗೌರ್ಮೆಂಟನ್ನು ಅವರು ಸಹಿಸ್ಲಿಕ್ಕೆ ತಯಾರಿಲ್ಲ. ಸೊ ಕೇಂದ್ರದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೂ ಅವರಿಗೆ ಹಿಂದೆ 5 ವರ್ಷ ಇಲ್ಲೇಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ವೋ ಅದೇ ರೀತಿ ರಾಜ್ಯಕ್ಕೆ ನಿಮಗೆ ಗೊತ್ತಿದೆ ಕಳೆದ ಬಾರಿ ಡ್ರಾಟಲ್ಲಿ 1 ರೂಪಾಯಿ ದುಡ್ಡು ಕೊಡಲಿಲ್ಲ. ಅದನ್ನು ಅವರು ಕೇಂದ್ರದಲ್ಲಿ ಕೇಳೋ ಅಂಥ ಒಂದು ಶಕ್ತಿ ಅವ್ರಿಗಿಲ್ವೋ ಅಥವಾ ಸಂಪರ್ಕ ಇಲ್ವೋ ಅಥವಾ ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡಲಿಕ್ಕಾಗಲ್ವೋ ಬಿ ಜೆ ಪಿಯವರಿಗೆ ಜೆ ಡಿ ಎಸ್ ಅವರಿಗೆ? ನಿಮಗೆ ಗೊತ್ತಿದೆ 3454 ನಾವು ತರಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಅಂತದಾಯಿತು. ಆ ಕೆಲಸ ಬಿಟ್ಬಿಟ್ಟು ಇಲ್ಲಿ ಬಂದು ವಾರಕ್ಕೆ 3 ದಿವಸ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಈ ಇಶ್ಯೂ ತೊಗೊಂಡು ಕೂತಿದ್ದಾರೆ. ಸೊ ನಾವೇ ಕಮಿಟಿ ಮಾಡಿ ಚರ್ಚೆ ಮಾಡಿ ಎನ್ಕ್ವೈರಿ ಮಾಡ್ತೀವಿ ಅಂತ ಅಂದರು ಅವರಿಗೆ ಅದು ಬೇಕಿಲ್ಲ ಅವರಿಗೆ. ಸೊ ಮಾಧ್ಯಮದವ್ರ ಮುಂದೆ ದಿವಸ ಚರ್ಚೆ ಮಾಡ್ತಾಯಿದ್ದಾರೆ. ಅವರವು 108 ಇದ್ದಾವೆ ಈಗ. ಮೊನ್ನೆಯಿಂದ ಯಾರೋ ಚಂದ್ರಶೇಖರ್ ADGP ಏನು ಹೇಳಿದ್ದಾರೆ ತಿಳ್ಕೊತಿದ್ರ, ಅವ್ರು ಇನ್ನೊಬ್ಬರು ಅವರ ಡೆವಲಪರ್ ಅವ್ರ ಪಕ್ಷದ ಉಪಾಧ್ಯಕ್ಷರು ಅವರೇನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ದಾರೆ. ಮೊನ್ನೆ ಲೋಕಾಯುಕ್ತದಲ್ಲಿ ಏನು ಎಂಕ್ವೈರಿ ಆಗ್ತಾಯಿದೆ ಅಂತ ಗೊತ್ತಿದೆ. ಸೊ ಯಾವ ಕೇಸಲ್ಲಿ ಬೇಲಲ್ಲಿದ್ದಾರೆ ಅಂತ ಗೊತ್ತಿದೆ. ಅದೆಲ್ಲಕ್ಕಿಂತ ಇದು ಯಾವ ಕೇಸು ಮೂಲ ಆಗಿ ಸೊ ಅವರು ಬೇರೆಯವ್ರನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಆದರೆ ಅವರು ಆ ಸುಳಿಗೆ ಸಿಗಾಕತ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕೆ ಏನು ಮಾಡದೇ ಇಲ್ಲ ಅಂದ್ಮೇಲೆ ಜೈಲಿಗೆ ಹಾಕೋಯ್ತಾರೆ? ಅವರೇ ಹೇಳಿದೆ ನಾನೇನು ಮಾಡಲ್ಲ ಅಂತ ಜೈಲಿಗೆ ಹಾಕೋಯ್ತಾರೆ ಸರ್. ಅದು ಇಡೀ ರಾಷ್ಟ್ರದಲ್ಲಿ ಆಗಬೇಕು ಅನ್ನೋದು ನಮ್ಮ ಪಕ್ಷದಲ್ಲೂ ಸಹ ಇದೆ, ಪ್ರಣಾಳಿಕೆಯಲ್ಲಿ ಮತ್ತು ಎಲ್ಲ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾತಿ ಗಣತಿ ನಡೀತಾ ಇದೆ, ಸಮೀಕ್ಷೆ ಅದು. ಆಮೇಲೆ ಜೊತೆಗೆ ಅದರಿಂದ ಏನೋ ಆಗುತ್ತೆ ಅಂತ ಒಂದು
ಮೀಡಿಯಾದಲ್ಲೂ ಕೆಲವರು ಕ್ರಿಟಿಕ್ ಮಾಡಿದಾಗ ಭಾಳ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಅದನ್ನು ಈಗ ಮುಖ್ಯಮಂತ್ರಿಗಳು ಇದರಿಂದ ಎಂಥದ್ದು ಕಮಿಟಿಯಿಂದ ತೊಗೊಂಡಿದಾರಲ್ಲ, ಕ್ಯಾಬಿನೆಟ್ ಮುಂದೆ ಬರುತ್ತೆ, ಅಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ, ಸಬ್ ಕಮಿಟಿ ಮಾಡಬೇಕಾಗತ್ತೋ ಏನೋ ಅವೆಲ್ಲ ಆದಮೇಲೆ ಏನಾದ್ರು ಆ ಥರ ದೋಷ ಇದ್ದರೆ ಅಲ್ಲಿ ನಿರ್ಧಾರ ಮಾಡ್ತಾರೆ, ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟಿಗೆ ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನರ್ ಮಾಡ್ತಾ ಇದ್ದಾರೆ ಅಷ್ಟೇ, ಅದರಲ್ಲಿ ಏನಂತ ಅನಾಹುತ ಆಗುವಂಥದ್ದೇನಿಲ್ಲ. ಬನ್ನಿ ಮಡಿಕೇರಿಯಲ್ಲಿ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು ವೈವಿಧ್ಯಮಯ ಕಾರ್ಯಕ್ರಮಗಳು ಏನು ಕೊಡಗಿನ ಜನತೆಯನ್ನ ರಂಜಿಸ್ತಾ ಇದೆ. ಇಂದು ವಿಶೇಷವಾಗಿ ಮೊದಲ ವರ್ಷದ ಕಾಫಿ ದಸರಾವನ್ನ ಆಯೋಜನೆ ಮಾಡಿದ್ದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಕಾಫಿಯ ಕಂಪು ಉಪಸರಿಸಿದೆ. ನಾನೀಗ ಅದೇ ಒಂದು ಗಾಂಧಿ ಮೈದಾನದಲ್ಲಿ ನೋಡ್ತಾ ಇರಬಹುದು, ಇದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಆಯೋಜನೆಗೊಂಡಿರುವಂತಹ ಕಾಫಿ ದಸರಾದ ಒಂದು ಜಲಕ. ಈಗಾಗಲೇ ಸಾಕಷ್ಟು ಮಳಿಗೆಗಳು ಈ ಭಾಗದಲ್ಲಿ ಬಂದು ತಮ್ಮ ಒಂದು ಮಳಿಗೆಯನ್ನು ಹಾಕಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಆ ಕಾಫಿಯಿಂದ ಮಾಡಿರುವಂತಹ ಐಸ್ ಕ್ರೀಮ್ಗಳಾಗಿರ್ಬೋದು, ಹಾಗೇನೆ ಅಂದ್ರೆ ವೆರೈಟಿ ಆಫ್ ಕಾಫಿ ಐಸ್ ಕ್ರೀಮ್ಗಳನ್ನ ತಯಾರಿಯನ್ನ ಮಾಡಿರ್ಬೋದು, ಹನಿ ಆಗಿರ್ಬೋದು, ಹೀಗೆ ಅಂದ್ರೆ ವೆರೈಟಿ ಆಫ್ ಏನು ಕಾಫಿ ಅಂದ್ರೆ ಮುಖ್ಯವಾಗಿ ಕಾಫಿಯಿಂದ ಮಾಡಿರುವಂತಹ ವಿವಿಧ ಬಗೆಯ ಉತ್ಪನ್ನಗಳನ್ನ ಈ ಭಾಗದಲ್ಲಿ ಮಾಡಿರುವಂಥದ್ದು. ಇಲ್ಲಿ ತಾವು ಬೆಳೆದಂತ ಕಾಫಿಯನ್ನ ಬ್ರ್ಯಾಂಡಿಂಗ್ ಮಾಡೋದಾಗಿರ್ಬೋದು, ಅದರ ವಿಶೇಷತೆಯನ್ನ ಜನರಿಗೆ ತೋರಿಸುವಂತ ಕೆಲಸಕ್ಕೆ ಈ ಒಂದು ದಸರಾ ಒಂದು ವಿಶೇಷವಾಗಿ ಅಂತ ಹೇಳ್ಬೋದು. ಇದು ನೋಡ್ಬೋದು, ಇದು ಸಂಪೂರ್ಣವಾಗಿ ಆ ಕಾಫಿಯಿಂದನೇ ಮಾಡಿರುವಂತಹ ಕೇಕ್, ಅಂದ್ರೆ ಕಾಫಿಯಿಂದ ವಿವಿಧ ಬಗೆಯ ಉತ್ಪನ್ನಗಳನ್ನ ಮಾಡಿ ಇಲ್ಲಿ ಮಾರಾಟಕ್ಕೆ ಇಟ್ಟಿರುವಂಥದ್ದು. ಅಂದ್ರೆ ಕೊಡಗು ಜಿಲ್ಲಾಡಳಿತ, ತೋಟಗಾರಿಕಾ ಇಲಾಖೆ ಹಾಗೂ ದಸರಾ ಸಮಿತಿಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಕೂಡ ಮಾಡಿರುವಂಥದ್ದು. ಬೆಳಗಿನಿಂದಲೇ ಏನು ಸಾಕಷ್ಟು ರೀತಿಯಲ್ಲಿ ಕಾರ್ಯಕ್ರಮಗಳಿಗೆ ಜನರು ಕೂಡ ಆಗಮಿಸಿ ಒಂದು ತಮ್ಮ ಬೇಕಾದಂತಹ ವಸ್ತುಗಳ ಖರೀದಿ ಅಂದ್ರೆ ಕಾಫಿಯಿಂದ ಮಾಡಿರುವಂತಹ ವಿವಿಧ ಬಗೆಯ ವಸ್ತುಗಳನ್ನ ಖರೀದಿ ಮಾಡುವ ಜೊತೆಗೆ ಕಾಫಿ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿರ್ತಕ್ಕಂಥದ್ದು. ಈ ಕುರಿತು ಮಾತನಾಡಲು ನಮ್ಮೊಂದಿಗೆ ಇಲ್ಲಿನ ಆಯೋಜಕರು ಇದ್ರೆ ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈ ಒಂದು ಕಾಫಿ ದಸರಾದ ವಿಶೇಷತೆ ಏನು, ಯಾಕಾಗಿ ಈ ಒಂದು ಕಾನ್ಸೆಪ್ಟ್ ಹುಟ್ಕೊಂತು ಸರ್? ಕೊಡಗು ಹೇಳಿ ಕೇಳಿ ಇಡೀ ಭಾರತದಲ್ಲೇ ಒಂದು ಕಾಫಿ ಜಿಲ್ಲೆ ಅಂತ ಹೇಳಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಸೊ ಈ ಬಾರಿ ಮಡಿಕೇರಿಯಲ್ಲಿ ಜನೋತ್ಸವವಾಗಿ ಆಚರಿಸಲ್ಪಡುತ್ತಿರುವಂತಹ ದಸರಾದಲ್ಲಿ ಕೂಡ ಕೊಡಗಿನ ಕಾಫಿಗೆ ಮಹತ್ವವನ್ನು ನೀಡಬೇಕು ಅಂತ ಹೇಳುವ ಉದ್ದೇಶದಿಂದ ಎರಡು ದಿನಗಳ ಕಾಲ ಅಂದ್ರೆ ಅಕ್ಟೋಬರ್ 6 ಮತ್ತು 7ರಂದು ಭಾನುವಾರ ಮತ್ತು ಸೋಮವಾರ ಎರಡು ದಿನಗಳ ಕಾಲ ನಾವು ಈ ಬಾರಿ ಮೊದಲ ಬಾರಿಗೆ ಕಾಫಿ ದಸರಾವನ್ನ ಆಯೋಜನೆ ಮಾಡಿದ್ದೇವೆ. ಯಾಕೆಂದ್ರೆ ಕಾಫಿ ನಮ್ಮ ಊರಿನ ಒಂದು ಸ್ಪೆಷಾಲಿಟಿ, ಅದನ್ನು ನಾವು ಪ್ರಚಾರ ಮಾಡಲಿಕ್ಕೆ ದಸರಾವನ್ನು ಬಳಸ್ಕೊಳ್ತಾ ಇದ್ದೇವೆ. ಅಂದ್ರೆ ಸರಿ, ಈಗ ಕೆಲವರಿಗೆ ಗೊತ್ತಿರೋದು ಕಾಫಿ ಕಾಫಿಯಾಗಿ ಮಾತ್ರ ಪಾನೀಯವಾಗಿ ಮಾತ್ರ ಉಪಯೋಗಿಸ್ಕೊತಾರೆ, ಬೇರೆ ಬೇರೆ ವೆರೈಟಿ ಆಫ್ ಏನೆಲ್ಲ ಮಾಡಿದ್ದಾರೆ ಸರಿ, ಯಾವ ತರ ಇನ್ಫಾರ್ಮೇಶನ್ ಗಳನ್ನ ಸಿಗ್ತಾ ಇದೆ ಅಂತ? ಯೂಶಲಿ ನಾವು ಮೊದಲೆಲ್ಲ ಆದ್ರೆ ಬೆಲ್ಲದ ಕಾಫಿ, ಸಕ್ಕರೆ ಕಾಫಿ ಅಂತ ಎರಡೇ ವಿಧ ಅಂತ ನೋಡ್ತಿದ್ವಿ. ಆದ್ರೆ ಕಾಫಿಲಿ 132 ವಿಧಗಳಿದೆ, ಅಂದ್ರೆ ವೆರೈಟೀಸ್ ಇದೆ. ಅದನ್ನ ಫೋಕಸ್ ಮಾಡೋ ನಿಟ್ಟಿನಲ್ಲಿ ಒಂದು ಸಣ್ಣದಾಗಿ ನಾವು ಈ ವರ್ಷ ಆರಂಭ ಮಾಡಿದ್ವಿ ಅಷ್ಟೇ. 32 ಮಳಿಗೆಗಳು ಕಾಫಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಕಾಫಿಗೆ ರಿಲೇಟೆಡ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಕರಿಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಅಂತ ಕ್ರಾಪ್ಸ್ ಗಳ ಬಗ್ಗೆ ಕೂಡ ಈ ಒಂದು ಕಾಫಿ ದಸರಾದಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ಕಾಫಿ ಕೆಫೆಗಳು, ಇವತ್ತು ಏನು ಯಂಗರ್ ಜನರೇಷನ್ ಅಲ್ಲಿ ಬಹಳ ಫೇಮಸ್ ಆಗಿದೆ ಕಾಫಿ ಕೆಫೆಗಳು, ಅದು 12 ಕೆಫೆಗಳನ್ನ ಈ ಬಾರಿ ಕಾಫಿ ದಸರಾದಲ್ಲಿ ನಾವು ಅಳವಡಿಸಿದ್ದೇವೆ. ಸರ್, ಇನ್ನು ಕಾಫಿ ಬೇರೆ ವೆರೈಟಿ ಆಫ್ ಏನೆಲ್ಲ ಇದಾವೆ ಸರ್? ಕೇಕ್ ಗಳಾಗಿರ್ಬೋದು, ಯಾವ ತರದೆಲ್ಲ ಐಟಮ್ ಗಳನ್ನ ತಂದು ಮಾರಾಟ ಮಾಡ್ತಾ ಇದಾರೆ ಸರ್? ಕಾಫಿಯಿಂದ ಮಾಡುವ ಕೇಕ್ ಇರ್ಬೋದು, ಅಥವಾ ಕಾಫಿಯಿಂದ ಮಾಡುವಂತಹ ಡೆಕೋರೇಷನ್ ಐಟಮ್ಸ್ ಇರ್ಬೋದು, ಅಥವಾ ಕಾಫಿ ಬೀನ್ಸ್ ಗಳಲ್ಲಿ ಮಾಡುವಂತಹ ಅಲಂಕಾರಿಕ ಐಟಮ್ ಗಳಿರ್ಬೋದು, ಅದಕ್ಕೂ ಕೂಡ ನಾವು ಇಲ್ಲಿ ಫೋಕಸ್ ಅನ್ನ ಫೋಕಸ್ ಮಾಡಿದ್ದೇವೆ. ಇದಿಷ್ಟು ಏನು ಕಾರ್ಯಕ್ರಮ ಆಯೋಜಕರಾಗಿರುವಂತಹ ಎಚ್ ಡಿ ಅನಿಲ್ ಅವರ ಮಾತಾಗಿರುವಂತಹ ಅಂದ್ರೆ ಇದೇ ಮೊದಲ ವರ್ಷದ ಒಂದು ಕಾಫಿ ದಸರಾವನ್ನ ಆಯೋಜನೆ ಮಾಡಿರುವಂತದ್ದು. ಕೊಡಗಿನ ಕಾಫಿ ಬೆಳೆಗಾರರೆಂದ್ರೆ ಅವರಿಗೆ ಉತ್ತೇಜನ ನಿಟ್ಟಿನಲ್ಲಿ ಈ ಒಂದು ಕಾಫಿ ದಸರಾವನ್ನ ಆಯೋಜನೆ ಕೂಡ ಮಾಡಿರುವಂತದ್ದು. ಒಂದು ನಿಮಿಷ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.